ಎಲ್ಲರಿಗೂ ನಮಸ್ಕಾರ. ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹೊಸ ವರ್ಷ ಸಂಭ್ರಮಾಚರಣೆ ಬಗ್ಗೆ ಜನರಿಗೆ ಕೆಲವು ಸೂಚನೆಗಳು ಕೊಡಲಿಕ್ಕೆ ಬಯಸಿದ್ದೇವೆ. ಹೊಸ ವರ್ಷಾಚರಣೆ ಸಂಬಂಧಪಟ್ಟಂತೆ ಮಾನ್ಯ ಚೀಫ್ ಸೆಕ್ರೆಟರಿ ಅವರು December 17 ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಸಂಬಂಧಪಟ್ಟಂತೆ ಪ್ರಮುಖ ರಸ್ತೆಗಳು, ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸ್ಪೆಷಲ್ ಆಗಿ ಪಾರ್ಟಿ ಮಾಡುವುದು, ಗುಂಪು ಸೇರುವುದು, ಸಾಮಾಜಿಕ ಅಂತರವಿಲ್ಲದೆ ಓಡಾಡುವುದು, ಬೈಕ್ ರ್ಯಾಲಿ ಥರ ಮಾಡುವುದು ಎಲ್ಲ ನಿಷೇಧಿಸಿದ್ದೀವಿ. ಕಂಪ್ಲೀಟ್ ಜಿಲ್ಲೆಯಲ್ಲಿ ಈ ಥರ ಎಲ್ಲ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರವನ್ನು ಬರೆದಿದ್ದೀವಿ. ನಿನ್ನೆ ತಾನೇ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದ ಜೊತೆಗೆ ನಮ್ಮ ದೇವರಾಯನದುರ್ಗ ಮತ್ತು ನಾಮದ ಚಿಲುಮೆ ಮತ್ತು ಬಸದಿ ಬೆಟ್ಟ ಈ ಮೂರು ಪ್ರದೇಶಗಳಲ್ಲಿ ಕೂಡ ನಾವು ಪಬ್ಲಿಕ್ ಎಂಟ್ರಿಯನ್ನು 31 ಬೆಳಗ್ಗೆ 8 ಗಂಟೆಯಿಂದ 2 ತಾರೀಕು ಬೆಳಗ್ಗೆ 8 ಗಂಟೆ ತನಕ 2 ದಿವಸ ನಾವು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೀವಿ. ಸೊ ಎಲ್ಲರಿಗೂ ಪಬ್ಲಿಕ್ಗೆ ಮನವಿ ಏನಂದರೆ ದಯವಿಟ್ಟು ಈ ಪ್ರದೇಶಗಳಿಗೆ ಬರಬೇಡಿ. ಅದರಲ್ಲಿ ನಿಷೇಧಾಜ್ಞೆ ಇದೆ ಮತ್ತು ನೀವು ಹೊಸ ವರ್ಷ ಸಂಭ್ರಮಾಚರಣೆ ಸರಳವಾಗಿ ಮನೆಯಲ್ಲಿ ಮಾಡ್ಕೋಬೇಕು ಅಂತ ನಮ್ಮ ಸೂಚನೆ ಇದೆ. ಅದೇ ರೀತಿಯಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಸ್ಪೆಸಿಫಿಕ್ಕಾಗಿ ಸ್ಪೆಷಲ್ ಪಾರ್ಟೀಸ್ ಮಾಡೋದು, ಪಬ್ಬು ರೆಸ್ಟೋರೆಂಟ್ಗಳಲ್ಲಿ ಸ್ಪೆಷಲ್ ಪಾರ್ಟೀಸ್ ಅಳವಡಿಸೋದು ಕೂಡ ನಿಷೇಧಾಜ್ಞೆ ಇದೆ. ಬಟ್ ನಾರ್ಮಲ್ ಟೈಮಿಂಗ್ಸ್ ಏನಿದೆಯೋ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಅಲ್ಲಿ ತನಕ ನಾವು ಅವ್ರನ್ನು ಇದು ಮಾಡ್ಕೊಳ್ಳಿಕ್ಕೆ ನಾವು ಟೈಮ್ ಕೊಡ್ತೀವಿ. ನಾರ್ಮಲ್ 10:30, 11:30 ಈ ಥರ ಟೈಮಿಂಗ್ಸ್ ಇದ್ದಾವೆ, ಅದು ಮಾತ್ರ ಚಾಲನೆಯಲ್ಲಿರುತ್ತೆ. ಸೊ ಒಟ್ಟಾರೆ ನಾವು ಬಿಗಿ ಬಂದೋಬಸ್ತು ಮಾಡ್ಕೊಂಡಿದ್ದೀವಿ. ಎಲ್ಲರೂ ರೌಂಡ್ಸಲ್ಲಿ ಇರ್ತಾರೆ, ಆಫೀಸರ್ಸು ಮತ್ತು ಸ್ಟಾಫು. ಯಾವುದೇ ಅಹಿತಕರಗಳನ್ನ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಬಟ್ ಪಬ್ಲಿಕ್ಕಿಂದ ಕೂಡ ನಮಗೆ ಸಪೋರ್ಟ್ ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಹೊಸ ವರ್ಷಾಚರಣೆಯನ್ನು ಸರಳವಾಗಿ ಮಾಡ್ಕೋಬೇಕು ಮತ್ತು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.